ಯಶವನಾರಾಯಣ ಸಂಗೂರು ಮಾಡಿರುವಂತಹ ಆರೋಪವನ್ನು ಸಾಬೀತು ಮಾಡಬೇಕು. ಜೆಡಿಎಸ್ ನವರತ್ರ ನಾನು ಶಾಮೀಲ್ ಆಗಿದ್ದೇನೆ, ನಾನು ಯಾವುದೋ ಓಟದಲ್ಲಿ ಸೇರಿದೆವು ಅಂತಕಂತದನ್ನ ಘೋರ ಇವತ್ತು ಗಂಭೀರವಾಗಿರತಕ್ಕಂತ ಆರೋಪವನ್ನು ಮಾಡಿದ್ದಾರೆ. ಸಾಬೀತು ಮಾಡಲಿ ನಮ್ಮ ಕ್ಷೇತ್ರದ ನಮ್ಮ ಕುವೆಂಪು ವೃತ್ತದಲ್ಲಿ ನಾನು ನೇಣಾಕೊಂಡು ಸಾಯತಕ್ಕಂತ ವ್ಯವಸ್ಥೆಗೆ ಬರ್ತೇನೆ. ಆದರೆ ನಾವು ಚುನಾವಣೆ ಪೂರ್ವದಲ್ಲಿ ಇವತ್ತು ಕಾಂಗ್ರೆಸ್ನ ಜೆಡಿಎಸ್ನ ಒಳೆ ನಾವು ನೋಡಿದಾಗ ಇವತ್ತು ಅಣದ ಒಳೆಯನ್ನು ಅರಿಸತಕ್ಕಂತ ವ್ಯವಸ್ಥೆ ಆಗಿತ್ತು. ಆಗ ನೋಡಿ ನಾವು ಏನು ನಾವು ಕೂಡಿಟ್ಟ ನಾವು ಕ್ರೋಢೀಕರಿಸತಕ್ಕಂತ ಸಂಪನ್ಮೂಲ ಏನು ಸಾಲದು ನಾವು ಕೊಡ್ತಕ್ಕಂಥದ್ದನ್ನು ಜನರು ಒಪ್ಪೋದಿಲ್ಲ ಅಂತಕ್ಕಂಥ ಮಟ್ಟಕ್ಕೆ ನಾವು ಬಂದ್ವಿ. ಇವತ್ತು ಅವರು ಯಾವ ಮಟ್ಟದಲ್ಲಿ ಬೆಳೆದ್ರು ಅಂತಂದ್ರೆ ಇವತ್ತು ಈಗಿನ ಹಾಲಿ ಶಾಸಕರಾಗಿರ್ತಕ್ಕಂಥ ಗೆದ್ದಿರ್ತಕ್ಕಂಥ ಶಾಸಕರು ಇವತ್ತು ರೈಡ್ ಆಯಿತು. ಸುಮಾರು 4-4.5 ಕೋಟಿ ಹಣ ಅವರನ್ನು ಸೀಜ್ ಮಾಡಿದ್ರು, ಅವ್ರ ಮೇಲೆ ಕೇಸಸ್ ಅನ್ನು ಹಾಕಿದ್ರು. ಆದ್ರೂ ಕೂಡ ಹಣ ಇಲ್ಲ ಅಂತಕ್ಕಂಥ ನಾವೆಲ್ಲ ಕೂಡ ಯೋಚನೆ ಮಾಡಿ ನಾವು ನಮ್ಮಲ್ಲಿರ್ತಕ್ಕಂಥ ಹಣದ ವ್ಯವಸ್ಥೆಯನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದಾಗ, ಆದರೆ ಅಷ್ಟರೊಳಗಾಗಿ ಅವರು ಬೇಕಾದಷ್ಟು ನಾವ್ಯಾರು ಕೂಡ ಊಹೆ ಮಾಡದಷ್ಟು ಹಣವನ್ನ ಒಳದೇನು ಒಳೆ ಅರಿಯುವ ರೀತಿಯಲ್ಲಿ ಕೂಡ ಜೆ ಡಿ ಎಸ್ನವರು ಮಾಡಿದ್ರು ಮತ್ತೆ ಕಾಂಗ್ರೆಸ್ನವರು ಮಾಡಿದ್ರು. ಹಂಗಾಗಿ ನಮ್ಮಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ಹಣ ಸಾಲದು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಕೂಡ ನಾವು ಬಂದ್ವಿ. ಸೋಮವಾರ ರಾತ್ರಿ ಸುಧಾಕರ್ ಮನೆಯಲ್ಲಿದ್ದೆ. ಸೋಮವಾರ ರಾತ್ರಿ ನಾನು ಎಂ ಪಿ ಅವ್ರ ಜೊತೆಯಲ್ಲಿ ವಾಪಸ್ ಬಂದ್ವಿ. ಸುಧಾಕರ್ ಅವರು ಕೂಡ ಎಂ ಪಿ ಅವರು ಬೆಳಿಗ್ಗೆ ಮತ್ತೆ ಮಂಗಳವಾರ ಹೋಗುವಂತಕ್ಕಂಥ ಮಾತನ್ನು ಹೇಳಿ, ಆದರೆ ಅಲ್ಲಿಂದ ಬರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಲೋಕಲಲ್ಲಾಗಿ ನಾನು 1-2.5 ಗಂಟೆ ಆಗಿತ್ತು. ಅಷ್ಟರೊಳಗಾಗಿ ನಮ್ಮ ಪಕ್ಷದ ಕೆಲವು ಮುಖಂಡರು ನಮ್ಮ ಕಾಣದೇ ಇರ್ತಕ್ಕಂಥ ಮುಖಂಡರು ಯಾರಂತ ಗೊತ್ತಾಗಿಲ್ಲ. ನಾವು ನಾವು ಅರ್ಧ ಕೊಟ್ಟರೆ ಇವತ್ತು ಜೆ ಡಿ ಎಸ್ನವರು ಮತ್ತು ಕಾಂಗ್ರೆಸ್ ಕೊಡ್ತಕ್ಕಂಥ ಹಣದ ಒಳೆಯಲ್ಲಿ ನಮ್ಮ ಹಣ ಏನೇನೋ ಅರ್ಧ 50% ಕೊಟ್ಟರೆ ಏನೇನೂ ಸಾಲದು ಅಂತಕ್ಕಂಥ ಮಾತನ್ನು ಹೇಳಿದ್ರೆ ನಮ್ಗೆ ಗೊತ್ತಿರಲಿಲ್ಲ. ಹಂಗಾಗಿ ನಾನು 2-3 ಗಂಟೆ ಒಳಗಾಗಿ ನಮ್ಮೆಲ್ಲ ಕೂಡ ಎಲ್ಲ ಕೂಡ ಜಾಲತಾಣದ ಮುಖಾಂತರವಾಗಿ ಬೇರೆ ಕಡೆ ಅನೇಕ ಕೆಟ್ಟ ಸಂದೇಶಗಳನ್ನು ಇವತ್ತು ಕ್ಯಾಂಡಿಡೇಟ್ ನಾಪತ್ತೆ ಆಗಿದ್ದಾರೆ, ಕ್ಯಾಂಡಿಡೇಟ್ ಪತ್ತಾ ಇಲ್ಲ ಅಂತಕ್ಕಂಥದ್ದು, ಜೊತೆಗೆ ಇನ್ನೂ ಅನೇಕ ಆರೋಪಗಳು ನನ್ನ ಮೇಲೆ ಕೇಳಿಬಂದು, ನಾನು ಯಾವತ್ತು ಕೂಡ ನನ್ನ ಜೀವನದ 40 ವರ್ಷದ ಇತಿಹಾಸದಲ್ಲಿ ನಾನು ಯಾರ ಹತ್ರ ಕೂಡ ದುಡ್ಡಿಗೆ ಆಸೆ ಪಟ್ಟು ಆಮಿಷಕ್ಕೆ ಒಳಪಟ್ಟು ನಾನು ಯಾವತ್ತು ಮಾರ್ಕೊಂಡಿರ್ತಕ್ಕಂಥ ನಾನು ಯಾಕೆ ಅಂತ ಸೇಲಾಗ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾನಿಲ್ಲ. ನನ್ನ ಪಕ್ಷ BJP ಪಕ್ಷ ಹೈಕಮಾಂಡು ನಾರಾಯಣಸ್ವಾಮಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಅದ್ರ ಜೊತೆಗೆ ವೆಂಕಟಮುನಿಯಪ್ಪನವರು ಇದ್ದಾರೆ, ಅದ್ರ ಜೊತೆಲಿ ಮಹೇಶ್ ಇದ್ದಾರೆ, ಚಂದ್ರಾರೆಡ್ಡಿಯವರು ಇದ್ದಾರೆ, ಎಂ ಪಿ ಅವರು ಇದ್ದಾರೆ ಅಂತಕ್ಕಂಥ ನಂಬಿಕೆಯ ಆಧಾರದ ಮೇಲೆ ನನ್ನನ್ನು ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ರು. ಆದರೆ ವಿಧಿ ವಿಲಾಸ ನನಗೆ ಸಂಪನ್ಮೂಲ ಕೊರತೆ ಆಯಿತು. ಹಂಗಾಗಿ ನಾನು ಯಾರಿಗೂ ಹೇಳ್ಕೊಳ್ಳೋಕ್ಕಾಗಿಲ್ಲ, ನಾನು ಎಲ್ಲೂ ಕೂಡ ಹೋಗಿಲ್ಲ, ಬಂಗಾರಪೇಟೆಯಲ್ಲೇ ಇದ್ದೀನಿ. ತರುವಾಯ ನನಗೆ ಅನೇಕ ತೊಂದರೆಗಳು, ಅದನ್ನು ನಾನು ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ನಿಮ್ಮ ಮುಂದೆ ಕೆಲವು ವಿಷಯಗಳನ್ನು ಬಹಿರಂಗವಾಗಿ ನಾನು ಹೇಳೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಹಂಗೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ವಿ. ವಿ ಮಹೇಶ್ ಅವರು ವೆಂಕಟಮುನಿಯಪ್ಪ ಅನ್ನಷ್ಟೇ ಕೆಲಸ ಮಾಡಿದ್ರು. ಕೊನೆಗಳಿಯವರು ಕೂಡ ಅವರ ಪ್ರಯತ್ನ ಮಾಡ್ತಾನೇ ಇದ್ರು, ಆದರೆ ವಿಫಲ ಆಯಿತು. ಕಾಣದೇ ಇರತಕ್ಕಂಥ ಕೈ ಇವತ್ತು ವ್ಯವಸ್ಥಿತವಾಗಿ ಪಿತೂರಿಯನ್ನು ಮಾಡಿ ನನ್ನನ್ನು ಈ ಸ್ಥಿತಿಗೆ ಇಳಿಸ್ತಕ್ಕಂಥದ್ದು ಕೂಡ. ಆದರೆ ನಮ್ಮ ವಿರೋಧಿ ಆಗಿರ್ತಕ್ಕಂಥ ಈಗ ಗೆದ್ದಿರ್ತಕ್ಕಂಥ ನನ್ನ ಮೇಲೆ ನೇರ ಆರೋಪ ಮಾಡಿದ್ದಾರೆ. ಇವತ್ತು ಏನೋ JDSನವ್ರ ಹತ್ರ ನಾನು ಶಾಮೀಲ್ ಆಗಿದ್ದೇನೆ, ನಾನು ಯಾವುದೋ ಓಟಲ್ನಲ್ಲಿ ಸೇರಿದ್ದೇವೆ ಅಂತಕ್ಕಂಥದ್ದನ್ನು ಘೋರ ಇವತ್ತು ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ಮಾಡಿದ್ದಾರೆ. ಇವತ್ತು ಅವರು ಸಾಬೀತು ಮಾಡಬೇಕು. ಇವತ್ತು ನಾನು ಯಾವುದು ಹೋಟ್ಲಿಗೆ ಹೋಗಿದ್ದೆ, ನನ್ನ ಕಾರ್ ಯಾವ ಹೋಟ್ಲಿಗೆ ಹೋಗಿದೆ, ಇವತ್ತೆಲ್ಲರೂ ಕೂಡ ಗೊತ್ತಿದೆ. ಸಣ್ಣ ಸಣ್ಣ ಹೋಟ್ಲಲ್ಲಿ ಕೂಡ ಇವತ್ತು ಎಲ್ಲ ಇದರಲ್ಲೂ ಕೂಡ ಎಲ್ಲ ಚೆಕಿಂಗ್ಸ್ ಇರ್ತದೆ, ಇವತ್ತು CC ಕ್ಯಾಮ್ರಾ ಇರ್ತದೆ,
ಎಲ್ಲ ವಿಚಾರ ಕೂಡ ಇದಾವೆ ಅವೆಲ್ಲ ಕೂಡ ಬಹಿರಂಗಪಡಿಸಬೇಕು ಈಗಾಗಲೇ ಕೂಡ ಕಾನೂನು ತಜ್ಞರ ಸಮಾಲೋಚನೆ ಮಾಡಿದ್ದೇನೆ ನಾನು ಅವರಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡುತ್ತೇವೆ ಅವರ ಅವರಿಗೆ ಸಿಕ್ಕಿರತಕ್ಕಂತ ಇವತ್ತು ಐಟಿ ರೈಡ್ ಅನ್ನು ಇವತ್ತು ಚುನಾವಣಾ ಪ್ರಕ್ರಿಯೆಯಲ್ಲಿ ಇವತ್ತು ಇಡಿ ಇಂದ ನೋಟಿಸ್ ಇಶ್ಯೂ ಆಗಿದೆ ನೋಟಿಸ್ ಹಾಜರಾಗಿದ್ದಾರೆ ಅಂತಕಂತ ಮಾಹಿತಿ ನನಗೆ ಅದನ್ನು ಮುಚ್ಚಾಕುವ ಸಲುವಾಗಿ ನನ್ನ ಮೇಲೆ ಗೂಬೆ ಕೂರಿಸತಕ್ಕಂತ ಕೆಲಸ ಆಗಿದೆ ಆದರೆ ನನಗಾಗಿರತಕ್ಕಂತ ವಾಸ್ತು ವಿಷಯವನ್ನು ನಾನು ಈಗಾಗಲೇ ಬಹಿರಂಗಪಡಿಸಿದ್ದೇನೆ ಸಂಪನ್ಮೂಲ ಕೊರತೆ ಆಯಿತು ನಮಗೆ ಯಾರು ಸಂಪನ್ಮೂಲವನ್ನು ನಮಗೆ ಕೊಡ್ತೀವಿ ಅಂತಕ್ಕಂತ ಮಾತನ್ನು ಹೇಳಿದ್ರು ಅವರು ನಮ್ಮ ಕೊನೆ ಗಳಿಗೆಯಲ್ಲಿ ಕೈ ಕೊಟ್ಟರು ಕಾರಣ ಅವರು ಜೆಡಿಎಸ್ ಅಂತ ನಮಗೆ ಗೊತ್ತಿರಲಿಲ್ಲ ಹಾಗಾಗಿ ಇವತ್ತು ಎಲ್ಲ ಕೂಡ ನಿಮ್ಮಲ್ಲಿ ನಿವೇದನೆ ಮಾಡ್ತೇನೆ ಇವತ್ತು ನಿಮ್ಮ ಮುಖಾಂತರ ಜನತೆಗೆ ಹೇಳ್ತೇನೆ ಇವತ್ತು ಜನತಾ ದೃಷ್ಟಿಯಲ್ಲಿ ಜನತೆಯ ದೃಷ್ಟಿಯಲ್ಲಿ ನನ್ನ ಕ್ಷೇತ್ರದ ಜನರ ದೃಷ್ಟಿಯಲ್ಲಿ ನಾನು ಕಳನಾಯಕನಾಗಿದ್ದೇನೆ ನಾನೇನೋ ಮೋಸ ಮಾಡಿದ್ದೇನೆ ದುಡ್ಡನ್ನು ಲಪಟಾಯಿಸಿದ್ದೇನೆ ಅಂತಕ್ಕಂಥ ಆರೋಪಗಳನ್ನು ಮಾಡಿದ ನಾನು ಯಾವುದು ಈ ತಮ್ಮಕ್ಕಂತ ಹೇಳ್ತೇನೆ ನನ್ನ ಮನೆ ದೇವರ ಸಾಕ್ಷಿಯಾಗಿ ಕೂಡ ನನ್ನ ಆತ್ಮ ಸಾಕ್ಷಿಯಾಗಿ ಕೂಡ ನಾನು ಎಂದು ಕೂಡ ಯಾರತ್ರೂ ಕೂಡ ಯಾವುದೇ ಕೈ ಚಾಚತೆ ನನ್ನ ಸ್ವಂತ ಸ್ವಯಂಕೃತ ಅಪರಾಧ ಅಂತ ಹೇಳ್ಕೊಂಡಿದ್ದೀನಿ ಕಾರಣ ಸಂಪನ್ಮೂಲ ಕೊಡತಕ್ಕಂಥ ಸಂದರ್ಭದಲ್ಲಿ ನಾನಾ ಕೈಗಳು ಕೈವಾಡ ಹಾಕಿ ಅದನ್ನು ಅರ್ಚನೆ ಮಾಡಿರ್ತಕ್ಕಂಥದ್ದು ಬಂದಾಗ ನಾನೇನು ಹೇಳ್ಕೊಳ್ಳಲ್ಲ ಅದನ್ನು ಹೇಳೋಕ್ಕ ಬಹಿರಂಗಪಡಿಸೋಕೆ ಸಾಧ್ಯ ಆಗೋದಿಲ್ಲ ಯಾರು ನನಗೆ ಖಾಸಗಿ ಹಣ ಏನು ಸಂಪನ್ಮೂಲ ಇತ್ತು ಅವರ ಹೆಸರು ನಾನು ಬಹಿರಂಗಪಡಿಸೋ ಕಾರಣ ಅವರ ಸೇಫ್ಟಿ ದೃಷ್ಟಿಯಿಂದ ಕೂಡ ಹಾಗಾಗಿ ನಾನು ಇವತ್ತು ನಾನು ಇವತ್ತು ಇದನ್ನು ಸ್ವೀಕಾರ ಮಾಡ್ತೇನೆ ಒಂದು ವೇಳೆ ಸಾಬೀತು ಮಾಡದೇ ಇದ್ದರೆ ಅವರು ಏನಾಗ್ತಾರೆ ಅಂತಕ್ಕಂಥದ್ದನ್ನು ಅವರೇ ಹೇಳಬೇಕಾಗ್ತದೆ ಸತ್ಯಾಂಶ ಹೊರಬರ್ತದೆ ಸತ್ಯಕಾಲ ಇದು ಯಾರ್ಯಾರು ಯಮನಾರಾಯಣ ಸಂಬಂಧ ಮೋಸ ಮಾಡಿದ್ರು ಯಾರ್ಯಾರು ಚುನಾವಣೆ ಹೆಚ್ಚು ಕಡೆ ಮಾಡಿದ್ರು ಅಂತಕ್ಕಂಥದ್ದನ್ನು ಅತಿ ಶೀಘ್ರದಲ್ಲೇ ಜನಕ್ಕೆ ಗೊತ್ತಾಗ್ತದೆ ಜನರ ಮುಂದೆ ಇವತ್ತೇನು ನಾನು ಅಪರಾಧಿ ಸ್ಥಾನದಲ್ಲಿದ್ದೀನಿ ನಮ್ಮ ಕ್ಷೇತ್ರದ ಜನತೆ ಮುಂದೆ ಅಪರಾಧಿ ಸ್ಥಾನದಲ್ಲಿದ್ದೀನಿ ನಾವೆಲ್ಲ ಕೂಡ ನಿರ್ದೋಷಿಯಾಗಿ ಅದೇ ಜನರ ಆಶೀರ್ವಾದ ಮಾಡತಕ್ಕಂಥ ಕಾಲ ಸನ್ನಿಹಿತ ಆಗ್ತದೆ ಅದರ ಹತ್ತಿರದಲ್ಲಿ ಅದನ್ನು ನಾನು ಕಾರ್ಯಗತ ಮಾಡಿ ತೋರಿಸ್ತೇನೆ ಇವತ್ತು ಯಾವ ಚುನಾವಣೆಗೋಸ್ಕರವಾಗಿ ನಾನು ಊರೂರಿಗೂ ಹೋದ್ನೋ ಯಾವ ಹೋಬಳಿ ಮಟ್ಟಕ್ಕೆ ಹೋದ್ನೋ ಯಾವ ಪಂಚಾಯತಿ ಮಟ್ಟಕ್ಕೆ ಹೋದ್ನೋ ಅದೇ ರೀತಿಯಾಗಿ ಕೂಡ ಹೋಗ್ತೇನೆ ನಾನು ನಾನೇನು ತಪ್ಪು ಮಾಡಿಲ್ಲ ಇವತ್ತು ನಿಮ್ಮ ಕೈ ಮೇಲೆ ನಿಮ್ಮಲ್ಲಿ ಕೈ ಮುಗಿದು ಜೋಡಿಸ್ತಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಅಂತ ತಪ್ಪುಗಳನ್ನು ನಾನು ಮಾಡುವುದಿಲ್ಲ ಅಂತ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಯಾವತ್ತೂ ಕೂಡ ನನ್ನ ಕ್ಷೇತ್ರದ ಜನತೆಗೆ ನಾನು ಯಾವುದೇ ರೀತಿಯ ಅವಮಾನವನ್ನು ಮಾಡುವುದಿಲ್ಲ ಅಂತಕ್ಕಂಥ ಶಬ್ದವನ್ನು ಅವ್ರ ಮುಂದೆ ಹೇಳ್ತೇನೆ ಆದರೆ ನಾನು ಎಂದು ಕೆಟ್ಟ ಕೆಲಸಗಳಿಗೆ ಮಾಡಿಲ್ಲ ನಾನು ಮಾಡೂ ಇಲ್ಲ ಅದು ಸಾಬೀತು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಈಗ ಯಾರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಎಲ್ಲಿ ಏನು ಅಂತಕ್ಕಂಥದ್ದು ಬಹಿರಂಗವಾಗಿ ಹೇಳಬೇಕು ಮತ್ತೆ ನಾನು ಇವತ್ತು ಕಾನೂನು ತಕ್ಕಂಥ ಸಮಾಲೋಚನೆ ಮಾಡಿ ಅವರಿಗೆ ಇವತ್ತೆಲ್ಲ ಏನೇನು ಕಾನೂನು ವ್ಯವಸ್ಥೆಯಲ್ಲಿ ನಾನು ಮಾನನಷ್ಟು ಮೊಕದ್ಮೆಯನ್ನು ನಾನು ಹೂಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳು.